ಇತ್ತೀಚೆಗೆ ಬಿಜೆಪಿಯ ಪ್ರತಿಭಟನೆಯ ಸಂದರ್ಭದಲ್ಲಿ ನಗರಸಭೆಯಲ್ಲಿ ಬಿಜೆಪಿಗೆ ಮತ್ತು ಇತರರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದ ಮಹಿಳೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಆದರೆ ಆ ಮಹಿಳೆಯ ಅಸಲಿಯತ್ತು ಈಗ ಬಯಲಾಗಿದೆ. ಈಕೆ ಕೊಡಂಕೂರಿನ ವಿಜಯ ಬ್ಯಾಂಕ್ನ ನಿವೃತ್ತ ನೌಕರರ ದಿವಂಗತ ಸತೀಶ್ ಎಂಬುವವರ ಮನೆಯಲ್ಲಿ ಅಕ್ರಮವಾಗಿ ನೆಲೆಸಿ ಆ ಭಾಗದ ಇತರ ನಿವಾಸಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಕಿರುಕುಳ ನೀಡುತ್ತಿದ್ದು, ಈ ಬಗ್ಗೆ ಅಲ್ಲಿಯ ನಿವಾಸಿ ಶ್ರೀನಿವಾಸರಾವ್ ಎಂಬುವವರು ಉಡುಪಿಯ ಪತ್ರಿಕಾಗೋಷ್ಠಿಯ ಮೂಲಕ ಆಕೆಯ ಉಪಟಳದ ಬಗ್ಗೆ ಪೊಲೀಸ್ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಇರುವ ಬಗ್ಗೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಒಂದು ಉಷಾ ನಾಯಕ್ ಎನ್ನುವ ಒಂದು ಹೆಂಗಸು ಸತೀಶ್ ಅಂತ ವಿಜಯ ಬ್ಯಾಂಕ್ ನೌಕರ, ಅವನ ಮನೆ ಕೆಲಸಕ್ಕಿಂತ ಬಂದು ಸೇರಿಕೊಂಡು ನಮ್ಮಲ್ಲಿ ಎಲ್ಲ ಇರುವಂಥ ಸುತ್ತಮುತ್ತ ಮನೆಯವರಿಗೆಲ್ಲ ತೊಂದರೆಗಳನ್ನು ಕೊಡುತ್ತಾ ಸಾಧಾರಣ 2012 ನಮ್ಮನ್ನೆಲ್ಲದನ್ನು ಇದು ಮಾಡ್ತಾ ಉಂಟು. ನಾವು ಸಾಧಾರಣ ಒಂದು 100 ಕಂಪ್ಲೇಂಟ್ಗಳನ್ನು ಸ್ಟೇಷನ್ಗಳಿಗೆ ಕೊಟ್ಟಿದ್ದೇವೆ, MP ಅವರಿಗೆ ಕೊಟ್ಟಿದ್ದೇವೆ, ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೇವೆ, DC ಅವರಿಗೆ ಕೊಟ್ಟಿದ್ದೇವೆ, ಎಲ್ಲ ಇದನ್ನು ಮಾಡಿರ್ಬೇಕು. ಈ ಸರ್ತಿಯು ಇದೇ ರೀತಿ ನಮಗೆ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಇಷ್ಟು ದಿವಸ ತೆಗೆದ್ರು. ಅದೇನಾಯಿತು, ದಿನದಿಂದ ಅದರದ್ದು ಗಲಾಟೆ ಜೋರಾಗಿ ಅವನು ದಿನನಿತ್ಯ ಕುಡಿತಾ ಇದ್ದ, ಮತ್ತು ಅವನಿಗೆ IBP ಶುಗರ್ ಇದ್ದೇ ಇತ್ತು. ಅವನ ಕುಟುಂಬದ ಎಲ್ಲರೂ ದೂರದಲ್ಲಿತ್ತು, ಯಾರು ಹತ್ರ ಇರಲಿಲ್ಲ ಅವರಿಗೆ. ಆದರೆ ಅವನಂತ ಏನಂತ ಹೇಳಿದ್ರೆ, ಅವನದು ಮುಂಚೆಯಿಂದ ಇಲ್ಲೇ ಬ್ರಹ್ಮಗಿರಿಯಲ್ಲಿ ಮನೆ ಇತ್ತು, ಅವ್ರದ್ದು ಇಲ್ಲೇ ಹುಟ್ಟಿ ಬೆಳೆದ. ಅವನು ಇಲ್ಲಿ ಅವನ ಸ್ನೇಹಿತರು ಅವರು ಇವರೆಲ್ಲ ಸ್ವಲ್ಪ ಇದ್ದಿರೋದ್ರಿಂದ ಅವನ ವಾತಾವರಣವೇ ಸರಿ ಇರಲಿಲ್ಲ. ಅವನಿಗೆ ಯಾರೋ ಇವನ ಕೆಲಸಕ್ಕೆ ಅಂತೇಳಿ ಇದನ್ನು ತಂದು ಬಿಟ್ಟರು. ಅವನಿಗೆ 40-50 ಆಗಿದ್ದರು, ಅವನಿಗೆ ಮದುವೆ ಇರಲಿಲ್ಲ, ಮನೆಯವ್ರು ಮಾಡಿರಲಿಲ್ಲ. ಹಾಗಾಗಿ ಇದೊಂದು ಸೇರಿಕೊಂಡ ಮೇಲೆ ಸ್ವಲ್ಪ ಸಮಯ ನಂತರ ಅವನಿಗೆ ಇಲ್ಲಿನ ಜನಪಟ್ಟಣಕ್ಕೆ ಟ್ರಾನ್ಸ್ಫರ್ ಆಯಿತು. ಕೊಡಂಕೂರಿನಲ್ಲಿ ನೆಲೆಸಿರುವ ನಾರಾಯಣ್ ನಾಯಕ್ ಪತ್ನಿ ಉಷಾ ಎಂಬಾಕೆ ದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಆ ಭಾಗದ ನಿವಾಸಿಗಳಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಇತರರ ಮನೆಗಳಿಗೆ ಹಾಗೂ ಆಸುಪಾಸಿನವರಿಗೆ ಕಲ್ಲುಗಳಿಂದ ಹೊಡೆದು ಹಾನಿ ಮಾಡಿರುತ್ತಾರೆ. ಕತ್ತಿ ಮತ್ತು ಆಸಿಡ್ ಹಿಡಿದು ದಿನ ಬೆದರಿಕೆಯನ್ನ ಹಾಕ್ತಾರೆ. ತನ್ನ ಮನೆಯ ಕಿಟಕಿಗಳ ಗಾಜನ್ನ ತಾನೇ ಒಡೆದು ಠಾಣೆಯಲ್ಲಿ ಅಕ್ಕಪಕ್ಕದವರ ವಿರುದ್ಧ ದೂರನ್ನ ದಾಖಲಿಸುತ್ತಾರೆ. ಈಕೆ 10% ಮಾನಸಿಕ ಅಸ್ವಸ್ಥೆಯಾದರೆ ಉಳಿದ 90% ಕ್ರಿಮಿನಲ್ ಪ್ರವೃತ್ತಿ ಹೊಂದಿದ್ದಾಳೆ. ಆಕೆಯ ಉಪಟಳದಿಂದ ಸ್ವಲ್ಪ ಸಮಯ ಮನೆ ಬಿಟ್ಟು ತನ್ನ ಮಗಳ ಮನೆಯಲ್ಲಿ ನೆಲೆಸುವಂತಾಯಿತು. ಠಾಣೆಗೆ ದೂರು ನೀಡಿದರೆ ಆಕೆಗೆ ಎಚ್ಚರಿಕೆ ನೀಡಿದ್ದೇವೆ ಎಂದು ಟಂಬರವನ್ನ ನೀಡುತ್ತಾರೆ. ಆದರೆ ನಮ್ಮ ಸಮಸ್ಯೆಗೆ ಇದುವರೆಗೆ ಯಾವುದೇ ಪರಿಹಾರವಾಗಿಲ್ಲ ಎಂದು ಶ್ರೀನಿವಾಸ್ ರಾವ್ ತಮ್ಮ ಸಮಸ್ಯೆಯನ್ನ ಮಾಧ್ಯಮದವರ ಮುಂದೆ ಹಂಚಿಕೊಂಡ್ರು. ಈಗ ಒಂದು ನೋಡ್ಲಿಕ್ಕೆ ಚಂದ ಊರವರಿಗೆ, ಬೇರೆ ಏನು ಬೇಡ, ಕತ್ತಿ ಅಥವಾ ಬಸತ್ತು ಮನೆಯಲ್ಲಿ ಬಸತ್ತಿ ನೋಡು. ಇದು ಸರ್ ನಾವು ನೋಡಿ ವಿಡಿಯೋ ತೆಗೆದು ಎಲ್ಲ ಕಳಿಸಿದ್ದೇವೆ. ಪೊಲೀಸ್ನವರಿಗೆ ಕಳಿಸಿದ್ರು ಸಮೇತ ಇದ್ರ ಬಗ್ಗೆ ಗೊತ್ತು ಬಂದಿಲ್ಲ. ನೀವು ಅವ್ರ ಪೊಲೀಸ್ನವ್ರಿಗೆ ಹೇಳಿದ್ರು ಅಂದ್ರೆ DC ಅವರಿಗೆ ಮನವಿ ಮಾಡಿದ್ದೇವೆ, ಎಲ್ಲ ನೀವು ಮನವಿ ಮಾಡಿದ್ದೀವಿ. ಒಂದು ಒತ್ತೇ ಒಂದು ನೋಡು, ಎಷ್ಟು ಒಪ್ಪಳ ಅಷ್ಟು ತಮಗಾಗಿಲ್ಲ, ಅಷ್ಟು ಬೇಸತ್ತಿದೆ ಸರ್. ಒಂದು 5 ನಿಮಿಷ ನಿಂತಿದ್ದೇನೆ, 5 ನಿಮಿಷ ನನಗೆ ಬೇಡ, 5 ನಿಮಿಷ ನಿಂತಿದ್ದೇನೆ. ಒಂದು ಹೆಂಗ ಸಾಧಾರಣ ಉಂಟಲ್ಲ ಇಲ್ಲಿ, ಅವರು ಅರ್ಧ ಗಂಟೆ ಸೂಸೈಡ್ ಮಾಡ್ಕೊಳ್ಬೇಕಾದ ಪರಿಸ್ಥಿತಿ ಆ ಹೆಂಗಸಿನ ವರ್ತನೆ, ಅದು ನಾವು 5 ನಿಮಿಷ ಅವರು ಬಯ್ಯುವಾಗ ಬೇರೆ ಏನು. ಬಿಜೆಪಿಗರ ಪ್ರತಿಭಟನೆಯ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳಿಂದ ಬಿಜೆಪಿಯವರಿಗೆ ಬೈದು ಕಾಂಗ್ರೆಸ್ಸಿಗರ ದೃಷ್ಟಿಯಲ್ಲಿ ನಾಯಕಿ ಎನಿಸಿಕೊಂಡಿರುವ ಈಕೆ ಕೊಡಂಕೂರಿನ ಭಾಗದ ಜನರಿಗೆ ಕಳನಾಯಕಿಯಾಗಿ ಪರಿಣಮಿಸಿದ್ದಾಳೆ. ಪೊಲೀಸ್ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಂಡು ಇದಕ್ಕೊಂದು ಪರಿಹಾರ ಹುಡುಕಿ ಆ ಭಾಗದಲ್ಲಿ ನೆಲೆಸಿರುವ ಜನರಿಗೆ ನೆಮ್ಮದಿಯಿಂದ ನೆಲೆಸಲು ಅನುವು ಮಾಡಿಕೊಡಬೇಕಾಗಿದೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ.